ಪತ್ನಿಗೆ ಕೊರೋನಾ ಸೋಂಕು ದೃಢಪಡುತ್ತಿದ್ದಂತೆ ಪತಿ ಪರಾರಿಯಾಗಿದ್ದಾನೆ 2 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ದಂಪತಿ ಕೊರೋನಾಗೆ ಪತ್ನಿ ಬಲಿಯಾಗಿದ್ದಾರೆ ಆದರೆ ಅಂತ್ಯ ಸಂಸ್ಕಾರಕ್ಕೂ ಕೂಡ ಪತಿ ಬಂದಿಲ್ಲ ಬೆಂಗಳೂರಿನ ಜೆಸಿ ನಗರದಲ್ಲಿ ದಂಪತಿ ವಾಸವಾಗಿದ್ರು ಕಳೆದ 4-5 ದಿನಗಳಿಂದ ಪತ್ನಿ ಅನಾರೋಗ್ಯಕ್ಕೀಡಾಗಿದ್ರು ಕೋವಿಡ್ ಟೆಸ್ಟ್ ನಲ್ಲಿ ಸೋಂಕು ಇರುವಂತದ್ದು ದೃಢವಾಗಿತ್ತು ಕೊರೋನಾ ದೃಢವಾಗುತ್ತಲೇ ಪತ್ನಿಯನ್ನ ಮನೆಯಲ್ಲೇ ಬಿಟ್ಟು ಪತಿ ಪರಾರಿಯಾಗಿದ್ದಾರೆ ಅನಾರೋಗ್ಯ ಬಿಗಡಾಯಿಸಿ ನೆನ್ನೆ ಪತ್ನಿ ಸಾವನ್ನಪ್ಪಿದ್ದಾರೆ ಪತ್ನಿಯ ಅಂತ್ಯ ಸಂಸ್ಕಾರಕ್ಕೂ ಕೂಡ ಪತಿ ಬಂದಿಲ್ಲ ಬೆಂಗಳೂರಿನ ಜೆಸಿ ನಗರದಲ್ಲಿ ದಂಪತಿ ವಾಸವಾಗಿದ್ರು ಯಾವಾಗ ಪತ್ನಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಡತೋ ಆಗಲೇ ಪತ್ನಿಯನ್ನ ಏಕಾಂಗಿಯಾಗಿ ಮನೆಯಲ್ಲಿ ಬಿಟ್ಟು ಪತಿ ಪರಾರಿಯಾಗಿದ್ದಾನೆ ಇನ್ನು ಅನಾರೋಗ್ಯಕ್ಕೀಡಾಗಿದ್ದಂತ ಪತ್ನಿ ಮೃತಪಟ್ಟಿದ್ದಾರೆ ಆದರೆ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರ್ತಿಲ್ಲ ಅವರಿಗೆ ಎಷ್ಟೇ ಫೋನ್ ಮಾಡಿದ್ರೂ ಕೂಡ ಅವರ ಪತಿಯ ಫೋನ್ ಸ್ವಿಚ್ ಆಫ್ ಆಗಿದೆ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಕಳೆದ 4-5 ದಿನಗಳಿಂದ ಈಕಿಗೆ ಅನಾರೋಗ್ಯಕ್ಕೀಡಾಗಿದ್ರು ಆನಂತರದಲ್ಲಿ ಅವರಿಗೆ ಕೋವಿಡ್ ಪಾಸಿಟಿವ್ ಇರುವಂತದ್ದು ಕೂಡ ಗೊತ್ತಾಗಿದೆ ಪತ್ನಿಗೆ ಕೊರೋನಾ ಪಾಸಿಟಿವ್ ಬರ್ತಿದ್ದಂತೆ ಪತಿ ಪರಾರಿಯಾಗಿದ್ದಾನೆ 2 ವರ್ಷದ ಹಿಂದೆ ಪ್ರೀತಿಸಿ ದಂಪತಿ ಮದುವೆಯಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಕೊರೋನಾಗೆ ಪತ್ನಿ ಬಲಿಯಾಗಿದ್ದಕ್ಕೆ ಅಂತ್ಯ ಸಂಸ್ಕಾರಕ್ಕೂ ಕೂಡ ಆತ ಬಂದಿಲ್ಲ ಅನ್ನುವಂಥದ್ದು ಅಂದರೆ ಕೊರೋನಾ ಬಗ್ಗೆ ಯಾವ ಯಾವ ರೀತಿ ಆದಂತ ಅಂದ್ರೆ ಯಾವ ಕಾರಣಕ್ಕಾಗಿ ಕೊರೋನಾ ಅನ್ನುವಂಥ ಕಾರಣಕ್ಕೆ ಪತಿ ಬಂದಿಲ್ಲ ಅಂತಂದ್ರೆ ನಿಜಕ್ಕೂ ಇದು ಒಂದು ರೀತಿ ತಪ್ಪು ತಿಳುವಳಿಕೆ ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಯಾಕಂದ್ರೆ ಎಷ್ಟೋ ಇತರ ಕೇಸಸ್ಗಳನ್ನ ನೋಡಿದೀವಿ ಕೊರೋನಾ ಕೇಸ್ಗೆ ಮೃತಪಟ್ಟಂಥ ಸಂದರ್ಭದಲ್ಲಿ ಫ್ಯಾಮಿಲಿಯವರು ಬರದೇ ಇರುವಂಥದ್ದಾಗಿರಬಹುದು ಅಥವಾ ದೂರ ಉಳಿಯುವಂಥದ್ದಾಗಿರಬಹುದು ನಿಜಕ್ಕೂ ಯಾಕಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕೇ ಹೊರತು ಅವರನ್ನೇ ದೂರ ಮಾಡುವಂಥ ಒಂದು ಕೆಲಸಗಳಾಗಬಾರ್ದು ಜೆ ಸಿ ನಗರದಲ್ಲಿ ವಾಸವಾಗಿದ್ದಂಥ ದಂಪತಿ ಪತ್ನಿಗೆ ಕೊರೋನಾ ಸೋಂಕು ದೃಢವಾಗ್ತಲೇ ಆತ ಪರಾರಿಯಾಗಿದ್ದಾನೆ ಕಳೆದ 4-5 ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಪತ್ನಿ ಕಡೆಗೂ ಸಾವನ್ನಪ್ಪಿದ್ದಾರೆ ಈಗ ಆಕೆ ಸಾವನ್ನಪ್ಪಿರುವಂತಹ ಸುದ್ದಿ ತಿಳಿದ ಮೇಲೂ ಕೂಡ ತನಗೆ ತಿಳಿಸ್ಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಎಷ್ಟೇ ಕಾಲ್ ಮಾಡಿದ್ರೂ ಕೂಡ ಆತ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಬಿಬಿಎಂಪಿ ಸಿಬ್ಬಂದಿ ಆಕೆಯ ಮೃತದೇಹವನ್ನ ಸಾಗಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಕೊರೋನಾ ಪಾಸಿಟಿವ್ ಬರ್ತಿದ್ದಂತೆ ಪತ್ನಿಯನ್ನೇ ಬಿಟ್ಟು ಪತಿ ಪರಾರಿಯಾಗಿದ್ದಾನೆ ಅನ್ನುವಂಥದ್ದು ಸೊ ಈಗ ಆಕೆ ಮೃತಪಟ್ಟಿದ್ದಾರೆ ಆ ವಿಚಾರವಾದರೂ ಆತನ ಆಕೆಯ ಪತಿಗೆ ತಿಳಿಸುವಂತಹ ಪ್ರಯತ್ನ ಆಯ್ತಾ ತಿಳಿಸ್ಲಿಕ್ಕಾಯ್ತಾ ಏನು ಮಾಹಿತಿ ಸಿಗ್ತದೆ ಅಭಿಷೇಕ್ ಎಸ್ ಲಿಖಿತ ಇದು ಶಂಕರಮಠ ವಾರ್ಡ್ನಲ್ಲಿ ನಡೆದಂತಹ ಘಟನೆ ಇದು 2 ದಿನಗಳ ಹಿಂದೆ ಅಷ್ಟೇ ಉಸಿರಾಟದ ತೊಂದರೆ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ಅಂದರೆ ಕೋವಿಡ್ ಆಸ್ಪತ್ರೆಗೆ ಸೇರಿಸಲಾಯಿತು ಆ ಸಂದರ್ಭದಲ್ಲಿ ಪಾಸಿಟಿವ್ ಕೂಡ ದೃಢ ಆಯಿತು ಯಾವಾಗ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಪತಿ ಏನಿದ್ದಾನೆ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ಕಳೆದ 2 ವರ್ಷಗಳ ಹಿಂದೆ ಅಷ್ಟೇ ಆತ ಒಂದು ಪ್ರೀತಿಸಿ ಮದುವೆ ಆಗಿದ್ದಾನೆ ಆದರೆ ಸದ್ಯ ಏನು ಆಕೆಗೆ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದ ಕೂಡಲೇ ಆತ ಒಂದು ಎಸ್ಕೇಪ್ ಆಗಿರುವಂಥದ್ದು ಅದಾದ ಬಳಿಕ ತೀವ್ರ ಉಸಿರಾಟದ ತೊಂದರೆಯಿಂದಾಗಿ ಚಿಕಿತ್ಸೆ ಫಲಿಸದೆ ಆಕೆ ಕೂಡ ಒಂದು ಸಾವನ್ನಪ್ಪಿರುವಂಥದ್ದು ಆದರೆ ಆತನ ಪತಿ ಏನಿದ್ದಾರೆ ಅಂದರೆ ಆತನಿಗೆ ಸಾಕಷ್ಟು ಒಂದು ಕರೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಕೂಡ ವೈದ್ಯರಾಗಿರಬಹುದು ಸಿಬ್ಬಂದಿಗಳಾಗಿರಬಹುದು ಎಲ್ಲರೂ ಕೂಡ ಒಂದು ಟ್ರೈಯನ್ನು ಮಾಡಿದ್ದಾರೆ ಆದರೆ ಆತ ಮಾತ್ರ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಆತ ಪರಾರಿಯಾಗಿರುವಂಥದ್ದು ಹೀಗಾಗಿ ಅಲ್ಲಿದ್ದಂತಹ ಸ್ಥಳೀಯ ಕಾರ್ಪೊರೇಟರ್ ಏನಿದ್ದಾರೆ ಅವರೇ ಒಂದು ಮುಂದೆ ನಿಂತು ಮಹಿಳೆಯ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿರುವಂಥದ್ದು ಒಟ್ಟಾರೆಯಾಗಿ 2 ವರ್ಷದ ಹಿಂದೆ ಪ್ರೀತಿಸಿ ಮದುವೆ ಆದಂತಹ ವ್ಯಕ್ತಿ ಕಷ್ಟದ ಸಂದರ್ಭದಲ್ಲಿ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಮತ್ತು ಓಡಿ ಹೋಗಿರುವಂತಹ ಒಂದು ಘಟನೆ ಕೂಡ ನಡೆದಿರುವಂಥದ್ದು ಇದೆಷ್ಟು ಸರಿ ಅನ್ನುವಂಥದ್ದು ಅಲ್ಲಿದ್ದಂತಹ ಸ್ಥಳೀಯರ ಹೇಳಿಕೆಯಾಗಿದೆ ಸದ್ಯ ಈ ಒಂದು ಮಹಿಳೆಯ ಕುಟುಂಬಸ್ಥರ ಜೊತೆ ಈಗಾಗಲೇ ಮಾತುಕತೆ ಕೂಡ ನಡೆದಿದೆ ಮತ್ತು ಅವರಿಗೂ ಕೂಡ ಒಂದು ವಿಷಯವನ್ನು ಮುಟ್ಟಿಸಿದ್ದಾರೆ ಆ ಒಂದು ಕುಟುಂಬಸ್ಥರಿಂದ ಬೇರೆ ಯಾವುದಾದ್ರು ಅಂದರೆ ಹುಡುಗನ ತಂದೆ ತಾಯಿ ಆಗಿರ್ಬೋದು ಮತ್ತು ಬೇರೆ ಏನಾದರೂ ಕಾಂಟ್ಯಾಕ್ಟ್ ಇದೆಯಾ ಅಂತ ನಿಟ್ಟಿನಲ್ಲಿ ಕೂಡ ಒಂದು ಟ್ರೇಸ್ ಔಟನ್ನು ಮಾಡ್ತಾ ಇದ್ದಾರೆ ಅವನಿಗೆ ಒಂದು ವಿಷಯವನ್ನು ಮುಟ್ಟಿಸ್ಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು ಒಟ್ಟಾರೆಯಾಗಿ ಸದ್ಯ ಕಷ್ಟಕಾಲದಲ್ಲಿ ಪತ್ನಿಯ ಜೊತೆ ಇರದ ಪತಿಯ ಬಗ್ಗೆ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈಗ ಆಸ್ಪತ್ರೆಗೆ ಸೇರಿಸಿದ ಬಳಿಕ ಒಂದು ದಿನಗಳವರೆಗೂ ಕೂಡ ಆತನ ಆಕೆಯ ಜೊತೆಯಲ್ಲೇ ಇರ್ತಾನೆ ಆದರೆ ಯಾವಾಗ ಪಾಸಿಟಿವ್ ಅಂತ ಗೊತ್ತಾಯಿತು ತನ್ನ ಮನೆಯಲ್ಲಿದ್ದಂತಹ ಬ್ಯಾಗ್ಗಳಾಗಿರ್ಬೋದು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಎಲ್ಲವನ್ನು ತೆಗೆದುಕೊಂಡು ಆತ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಓಡೋಗಿರುವಂಥದ್ದು ಲಿಖಿತ ಧನ್ಯವಾದ ಅಭಿಷೇಕ್ ಮಾಹಿತಿ